ಸೊ ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮಗಳು. ನೀವು ಏನೂ ಮಾಡದೇನೆ ಅನ್ಯಾಯ ಆಯಿತು, ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಜನ ನೋಡ್ತಾ ಇದ್ದಾರೆ. ಈ ಕೂತ್ಕೊಳ್ಳ್ರಿ, ನಾವು ಒಗ್ಗಲ್ಲ. ನಾನು ಆ ಕಾಳಜಿ ಎಲ್ಲ ಈಗಲೂ ಇರ್ತದೆ, ನಾವು ಬದುಕಿರೋವರೆಗೂ ಇರ್ತದೆ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಸೋಷಿಯಲ್ ಜಸ್ಟಿಸ್ ಈಸ್ ಅವರ್ ಕಮಿಟ್ಮೆಂಟ್ ಟು ದಿ ಡಿಪ್ರೆಸ್ಡ್ ಅಂಡ್ ಅಪ್ರೆಸ್ಡ್ ಕ್ಲಾಸಸ್ ಆಫ್ ದಿ ಸೊಸೈಟಿ. ಇದ್ರ ಬಗ್ಗೆ ಯಾರಿಂದಲೂ ಪಾಠ ಕಲ್ತ್ಕೋಬೇಕಾದ ಅಗತ್ಯ ಇಲ್ಲ. ಇಟ್ ಈಸ್ ಮೈ ಕಮಿಟ್ಮೆಂಟ್. ನಾವು ನಿಮ್ಮಿಂದ ಪಾಠ ಹೇಳಿಸ್ಕೋಬೇಕಾ? ದುರ್ಭಾಗ್ಯ ವಿಚಾರ ಬರ್ತಾ. ನಿಮ್ಮಿಂದ ಪಾಠ ಹೇಳಿಸ್ಕೋಬೇಕು, ಇವರಿಂದ ಪಾಠ ಹೇಳಿಸ್ಕೋಬೇಕಾದಂತ ಅಗತ್ಯ ಇಲ್ಲ. ಮನೆ ಅಧ್ಯಕ್ಷರೇ, ನಾವು 26ನೇ ತಾರೀಕು ಮೇ 2024 ಅವನು ಚಂದ್ರಶೇಖರ ಅನ್ನೋನು ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣನೇ ಅವರು 27ನೇ ತಾರೀಕು ಕವಿತಾ, ದಿ ವೈಫ್ ಆಫ್ ಡಿಸೀಸ್ಡ್ ಚಂದ್ರಶೇಖರ್, ಅವರು ಕಂಪ್ಲೇಂಟ್ ಕೊಡ್ತಾರೆ 27ನೇ ತಾರೀಕು. ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿಕೊಂಡು FIR ಹಾಕಿ ಕೋರ್ಟ್ ಕಳಿಸಿ ತನಿಖೆ ಪ್ರಾರಂಭ ಮಾಡ್ತೀವಿ. ಆಮೇಲೆ 28ನೇ ತಾರೀಕು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ರಾಜಶೇಖರ್ ಅಂತೇಳಿ ಈಸೆ ಜನರಲ್ ಮ್ಯಾನೇಜರ್, ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಬೆಂಗಳೂರಿನಲ್ಲಿ. ಅದು ಕೂಡ ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟರ್ನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಇದು ಡೆತ್ ನೋಟ್ ಎಲ್ಲ ಓದಿದರೆ ನಾನೆಲ್ಲ ಓದಕ್ಕೆ ಹೋಗೋದಿಲ್ಲ. 6 ಪೇಜ್ ಇದೆ ಡೆತ್ ನೋಟು ಅಂತ ಓದಿದ್ದಾರೆ, ಅದನ್ನೆಲ್ಲ ನಾನೆಲ್ಲ ಓದಕ್ಕೆ ಹೋಗಲ್ಲ. ಅದ್ರ ಮೇಲೆ 27ನೇ ತಾರೀಕು ಕಂಪ್ಲೇಂಟ್ ಆಗಿದೆ, FIR. ಇದು ಅವರು ಬರ್ಕೊಟ್ಟಿರ್ತಕ್ಕಂತ ರಿಪೋರ್ಟು, ಕಂಪ್ಲೇಂಟು. ಆಮೇಲೆ ಇವರು ಎ ರಾಜಶೇಖರ್ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಅವರು 6 ಜನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಮನಿ ಮೇಕಾಲಯ್, 2ನೇದು ನಿತೇಶ್ ರಾಜನ್, ರಾಮಸುಬ್ರಹ್ಮಣ್ಯಂ, ಇವರೆಲ್ಲ ಮಣಿ ಮಕಾಲಯ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಸಿಟಿ ಕರ್ನಾಟಕ ಅಕ್ಯೂಸ್ಡ್ ಪರ್ಸನ್ಸ್ ಇವರೆಲ್ಲ. A1 ನಿತೀಶ್ ರಂಜನ್ ಅಕ್ಯೂಸ್ಡ್ ಪರ್ಸನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು, ರಾಮಸುಬ್ರಹ್ಮಣ್ಯಂ A3 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು, ಸಂಜಯ್ ರುದ್ರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು, ಪಂಕಜ್ ದ್ವಿವೇದಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು, ಸುಚಿಸ್ಮಿತಾ ಇವರು MG. ನೋಡಿ ಸರ್, ನೀವೇ ಹೇಳ್ತಾ ಇದ್ರಿ, ಬರೇ ಬ್ಯಾಂಕ್ದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡೆತ್ ನೋಟ್ ನಲ್ಲಿ ಮಂತ್ರಿ ಹೆಸರಿದೆ, ಅದ್ರ ಮೇಲೆ ಕಂಪ್ಲೇಂಟ್ ಇಲ್ಲ, MD ಮೇಲೆ ಕಂಪ್ಲೇಂಟ್ ಇಲ್ಲ, ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಇಲ್ಲ. ಇದ್ರ ಉದ್ದೇಶ ಏನ? ಅಲ್ಲ ನೀವು ಅಲ್ಲ ರೀ, ಇವ್ರು ಕೊಟ್ಟಿದ್ದ ಫುಲ್ ಆಗಿ ಕೇಳಿ
ನಿಮ್ಮ ಸರ್ಕಾರದಿಂದ ಕವಿತಾ ಶ್ರೀಮತಿ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದು ಯಾರ್ಯಾರ ಹೆಸರನ್ನು ಹೇಳಿದ್ದಾರೆ? ಒಂದು ಪದ್ಮನಾಭ, ಎರಡನೇದು ಪರಶುರಾಮ, ಮೂರನೇದು ಸುಚಿ ಸ್ಮಿತಾ. ಯಾರವರು? ಡೆತ್ ನೋಟಲ್ಲಿ ಬರೆದಿರೋದು ಯಾರ ಹೆಸರಿನಲ್ಲಿ? ಹಾ, ಮಿನಿಸ್ಟರ್ ಹೆಸರು ಬರೆದಿದ್ದಾರ? ಬರೆದಿಲ್ಲ. ಯಾರು ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರೆದಿದ್ದಾರೆ? ನಾನು ಓದ್ಬಿಡ್ಲ ಇನ್ನೊಂದ್ಸಾರಿ, ಅವ್ರು ಓದಿದ್ದಾರೆ ಅಂತ ನಾನು ಓದ್ತಾ ಇಲ್ಲ, ಓದೇ ಬಿಡ್ತೀನಿ ನಾನು, ಯಾಕಂದ್ರೆ ಟೈಮ್ ಆಗ್ಬಿಡ್ತದೆ ಅಂತ ಓದಕ್ಕೆ ಹೋಗಿರ್ಲಿಲ್ಲ ನಾನು. ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಅದು ಡೆತ್ ನೋಟ್. ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗನಂತಿದೆ. ನನ್ನ ಸಾವಿಗೆ ಕಾರಣನಾದವರ ಪಟ್ಟಿ ಈ ಕೆಳಗನಂತಿದೆ. ಜೆ ಜಿ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು, ಅವರು ಕರ್ನಾಟಕ ಮಹರ್ಷಿ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಪರಶುರಾಮ ದುರ್ಗಣ್ಣವರ ಲೆಕ್ಕಾಧಿಕಾರಿಗಳು, ಶ್ರೀಮತಿ ಸುಚಿಸ್ಮಿತಾ ರವುಲ್ ಮುಖ್ಯ ವ್ಯವಸ್ಥಾಪಕರು. ಇದು ಡೆತ್ ನೋಟ್ ಅವರು ಅಶೋಕ ಅವರು ಹೇಳಿದ್ರು, ಸಹಾಯಕ ಮುಂಚಿತವಾಗಿ ಯಾರು ಆಸಕ್ತಿ ಹೇಳಲ್ಲ, ಸತ್ಯನೇ ಹೇಳ್ತಾರೆ ಅವರು ಯಾವಲ್ಲೂ. ಅದಕ್ಕೋಸ್ಕರ ಡೆತ್ ನೋಟು ಇಟ್ ಈಸ್ ಸತ್ಯ ಅಂತ ತಿಳ್ಕೋಬೇಕು ನಾವು ಅಂತ ಹೇಳಿದ್ರು. ಅವರೇ ಹೇಳಿದ್ದು, ನಾನು ಹೇಳಲಿಲ್ಲ. ಆಮೇಲೆ ಇತ್ತೀಚೆಗೆ March 24 ಮಾಹಿತಿಯಲ್ಲಿ ಓದೇ ಬಿಡ್ಲ, ಕಡ್ಡಾಯವಾಗಿ ನಿಗಮವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಶಾಖೆ ಬೆಂಗಳೂರಲ್ಲಿ ಬ್ಯಾಂಕ್ ಉಳಿತಾಯ ಸಂಖ್ಯೆ ಸೋ ಅಂಡ್ ಸೋ ನಿರ್ವಹಿಸುತ್ತಿದ್ದ ಖಾತೆ ಸಂಖ್ಯೆಯಲ್ಲಿ ಒಂದು ಉಪ ಖಾತೆ ಸಂಖ್ಯೆ ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟ್ ಅನ್ನು ವಸಂತ ನಗರ ಶಾಖೆಯಿಂದ MB ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆ ಅವರು ಅಪರಾಧಿ ಅಂತ ನನ್ನ ಸಾವು ಕಾರಣ ಅವರು ಅಂತ ಹೇಳಿಲ್ಲ. ಎಫ್ಐಆರ್ ನಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಳೆ ಆ ಎಮ್ಮ, ಆಮೇಲೆ ಸ್ಟೇಟ್ಮೆಂಟ್ ಬರೆಸ್ಕೊಂಡು ಎಫ್ಐಆರ್ ನಲ್ಲಿ ಮಂತ್ರಿ ಹೆಂಗೆ ಕೈಬಿಟ್ರು? ಶಿವಮೊಗ್ಗ ಪೊಲೀಸು ಎರಡು ಸಾರಿ ಸ್ಟೇಟ್ಮೆಂಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಂತ್ರಿ ಹೆಸರನ್ನ ಕೈಬಿಡಿಸಿದಿರಿ. I am not yielding. ಯಾರಿಗೂ ರಕ್ಷಣೆ ಮಾಡಲ್ಲ ನಮ್ಮ ಸರ್ಕಾರ, ಯಾರಿಗೂ ರಕ್ಷಣೆ ಮಾಡಲ್ಲ, ನಿಮಗೂ ರಕ್ಷಣೆ ಮಾಡಲ್ಲ. ನೀವು ತಪ್ಪು ಮಾಡಿದ್ರೆ ನಿಮಗೂ ನಿಮ್ಮ ಮೇಲೂ ಕ್ರಮ ತಗೊಳ್ಳದೆ. ಆಮೇಲೆ ಆಮೇಲೆ ನೋಡಿ ಸ್ವಲ್ಪ ಇದು MN ರಿಪೋರ್ಟ್ ಕಂಪ್ಲೇಂಟ್ ನೋಡಿ. ಕವಿತಾ, ದಿ ವೈಫ್ ಆಫ್ ಮಿಸ್ಟರ್ ಚಂದ್ರಶೇಖರ್ ಹೂ ಕಮಿಟೆಡ್ ಸೂಯಿಸೈಡ್, ಏನಂತ ಹೇಳ್ತಾರೆ, ಫಿರ್ಯಾದುದಾರರು ದಿನಾಂಕ 27/5/2024 11 ಗಂಟೆಗೆ ಠಾಣೆಗೆ
ಹಾಜರಾಗಿ ನೀಡಿದ ದೂರು. ಹೇಳಿಕೆಯ ಸಾರಾಂಶವೆಂದರೆ, ನಾನು ಮೇಲ್ಕಂಡ ವಿಳಾಸದಲ್ಲಿ ನನ್ನ ಗಂಡ ಹಾಗೂ ಇಬ್ಬರು ಮಕ್ಕಳಾದ ಶಿಶಿರಾ ಮತ್ತು ಚಿನ್ಮಯ್ ಅವರೊಂದಿಗೆ ವಾಸವಾಗಿರುತ್ತೇನೆ. ನನ್ನ ಗಂಡ ಚಂದ್ರಶೇಖರ್ ಅವರು ಬೆಂಗಳೂರಿನಲ್ಲಿ ವಾಲ್ಮೀಕಿ ST ವೆಲ್ಫೇರ್ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿಕೊಂಡಿರುತ್ತಾರೆ. ನಾನು ಶಿವಮೊಗ್ಗದಲ್ಲಿ ವಿಕಲಚೇತನ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡಿರುತ್ತೇನೆ. ನನ್ನ ಮೊದಲನೇ ಮಗ ಶಿಶಿರ ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದುತ್ತಿರುತ್ತಾನೆ. ನನ್ನ ಎರಡನೇ ಮಗ ಚಿನ್ಮಯ್ ಶಿವಮೊಗ್ಗದಲ್ಲಿ ಕೇಂಬ್ರಿಡ್ಜ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ. ಪ್ರಸ್ತುತ ಮನೆಯಲ್ಲಿ ನಾನು ಮತ್ತು ನನ್ನ ಎರಡನೇ ಮಗ ಚಿನ್ಮಯ್ ವಾಸವಿರುತ್ತೇನೆ. ದಿನಾಂಕ 24/5/2024 ರಾತ್ರಿ 9:30 ನನ್ನ ಗಂಡ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದಿದ್ದು 25/5/2024 ಮತ್ತು 26/5/2024 ರಜೆ ಇದ್ದುದರಿಂದ ಮನೆಯಲ್ಲೇ ಇದ್ದರು. ದಿನಾಂಕ 25/5/2024 ಮಾಚೇನಹಳ್ಳಿಯಲ್ಲಿ ಇರುವ ನನ್ನ ದೊಡ್ಡಪ್ಪ ಮೂಕಣ್ಣ ಅವರು ಮೃತಪಟ್ಟಿದ್ದು, ಅವರ ಅಂತ್ಯ ಸಂಸ್ಕಾರ ಕಾರ್ಯ ದಿನಾಂಕ 26/5/2024 ಇದ್ದರಿಂದ ನಾನು ಹಾಗೂ ನನ್ನ ಮಗ ಚಿನ್ಮಯ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದೆವು. ನನ್ನ ಗಂಡ ಮನೆಯಲ್ಲೇ ಇದ್ದರು. ನಾನು ಹಾಗೂ ನನ್ನ ಮಗ ಮಾಚೇನಹಳ್ಳಿಯಲ್ಲಿ ನನ್ನ ದೊಡ್ಡಪ್ಪನವರ ಅಂತ್ಯ ಸಂಸ್ಕಾರ ಕಾರ್ಯ ಮುಗಿಸಿಕೊಂಡು ವಾಪಸ್ ಮನೆಗೆ 5 ಗಂಟೆ ವೇಳೆಗೆ ಬಂದೆವು. ಮನೆಗೆ ಬಂದಾಗ ನನ್ನ ಗಂಡ ಕಾಣದೇ ಇದ್ದು, ಕರೆದಾಗ ಮಾತಾಡದೇ ಇದ್ದು, ಬೆಡ್ರೂಮ್ ಬಾಗಿಲು ಹಾಕಿದ್ದು ಲಾಕ್ ಹಾಕಿರಲಿಲ್ಲ. ಬೆಡ್ರೂಮ್ ಬಾಗಿಲು ತೆಗೆದು ನೋಡಿದಾಗ ನನ್ನ ಗಂಡ ಬೆಡ್ರೂಮ್ನ ಮೇಲ್ಛಾವಣಿಯಲ್ಲಿನ ಕಬ್ಬಿಣದ ಹುಕ್ಗೆ ಸೀರೆಯಿಂದ ನೇಣು ಹಾಕಿಕೊಂಡಿದ್ದರು. ತಕ್ಷಣ ನಾನು ಹಾಗೂ ನನ್ನ ಮಗ ನೋಡಿದ್ದು, ದೇಹವೆಲ್ಲ ತಣ್ಣಗಾಗಿತ್ತು. ನಮಗೆ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ನನ್ನ ತಮ್ಮ ಚೇತನ್ ಕುಮಾರ್ ಅವರಿಗೆ ಫೋನ್ ಮಾಡಿ ತಿಳಿಸಿದೆನು. ನನ್ನ ತಮ್ಮ ತಕ್ಷಣ ನೋಡಿದ್ದು, ನನ್ನ ಗಂಡ ಉಸಿರಾಡುತ್ತಿರಲಿಲ್ಲ, ದೇಹವೆಲ್ಲ ತಣ್ಣಗಾಗಿದ್ದು ಮೃತಪಟ್ಟಿರುತ್ತಾನೆಂದು ತಿಳಿಯಿತು. ನನ್ನ ಗಂಡ ಕರ್ತವ್ಯದ ಒತ್ತಡದಲ್ಲಿಯೋ ಅಥವಾ ಬೇರೆ ಯಾವುದೋ ಕಾರಣದಿಂದಲೋ ನೇಣು ಹಾಕಿಕೊಂಡು ಮೃತಪಟ್ಟಿರಬಹುದೇ ವಿನಃ ಬೇರೆ ಯಾವುದೇ ಅನುಮಾನವಿರುವುದಿಲ್ಲ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರ ಮೃತದೇಹದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಂಡು ಶವ ಸಂಸ್ಕಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದು ದೂರು ನೀಡಿದ್ದು ಸರಿಯಷ್ಟೇ. ನಿನ್ನೆ ದಿನಾಂಕ 26/5/2024 ಸುಮಾರು 9 ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು 10:45 ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು. ನಾನು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ಹೇಳಿಕೆ, ಚಂದ್ರಶೇಖರ್ ಪಿ ಆದ ನಾನು ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೆ, ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಗಿನಂತಿದೆ. ಜೆ ಜಿ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತ, ಖಾದಿಭವನ ವಸಂತ ನಗರ ಬೆಂಗಳೂರು, ಪರಶುರಾಮ ದುರ್ಗಣ್ಣ ಲೆಕ್ಕಾಧಿಕಾರಿಗಳು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ವಸಂತ ನಗರ ಬೆಂಗಳೂರು ಇವರು. ಆಮೇಲೆ ಶ್ರೀಮತಿ ಸುಚಿಸ್ಮಿತಾ ರಾಹುಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, MG ರಸ್ತೆ ಶಾಖೆ ಬೆಂಗಳೂರು, ಕಾರಣಕರ್ತರಾಗಿರುತ್ತಾರೆ. ಓದಿದ್ದೀರಾ ಇದನ್ನ? ಕಾರಣಕರ್ತರಾಗಿರುತ್ತಾರೆ.